ಮಾತಾಡಲ್ಲ, ಅಪರೂಪಕ್ಕೆ ಓಡಾಡೋದು ನಮಗೆಲ್ಲೇನು ಅವಶ್ಯಕತೆ ಇಲ್ಲ, ಬೇಡಾಗಿತ್ತು. ಕೆಲವರಿಗೆಲ್ಲ ಅನುಕೂಲ ಆಗ್ತಿದೆ, ನಮಗೆಲ್ಲೇನು ಯೂಸ್ ಇಲ್ಲ. ಸರ್, ಇದು ಒಳ್ಳೆ ಯೋಜನೆ ಸರ್. ಇದು ಆ್ಯಕ್ಚುಲಿ ಬಡವರಿಗೆ ಇದು ತುಂಬ ಅನುಕೂಲ. ಇದು ಆ್ಯಕ್ಚುಲಿ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಮಾತ್ರ ಮಾಡಬೇಕಾಗಿತ್ತು, ಅಫೀಷಿಯಲ್ಸ್ಗಳಿಗೆಲ್ಲ ಬ್ಯಾಡ್ ಆಗಿತ್ತು. ಯಾಕಂದರೆ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ, ಇದೇನು ಮಾಡ್ತಾರೆ, ಬ್ಯಾಡ್ ಆಗಿತ್ತು. ಉಚಿತ ಪ್ರಯಾಣ ಆ್ಯಕ್ಚುಲಿ ಒಳ್ಳೆಯದೇ ಲೇಡೀಸಿಗೆ, ಜೆಂಟ್ಸಿಗೂ ಕೊಟ್ಟಿದ್ರೆ ಇನ್ನೂ ಖುಷಿ ಅನ್ಸೋದು, ಚೆನ್ನಾಗಿ ಅನ್ಸೋದು. ಸರ್, ಯಾವುದ್ರಲ್ಲಿ ಹೊರೆ ಆಗ್ತಾ ಇಲ್ಲ ಹೇಳಿ ಸರ್, ಎಲ್ಲದ್ರಲ್ಲೂ ಹೊರೆ ಆಗ್ತಾನೆ ಇದೆ. ಆದರೆ ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ, ಒಳ್ಳೇದಿದೆ ಆ್ಯಕ್ಚುಲಿ. ಹೀಗೆ ಬಸ್ಸಲ್ಲಿ ಸೀಟ್ ಸಿಗ್ತಲ್ಲ, ಅದೇ ಇದಾಗಿದೆ ಪ್ರಾಬ್ಲಮ್. ಮತ್ತು ನಮಗೆ ಶಿವಮೊಗ್ಗ, ನಾವು ಬಳೆನೂರು ಇರೋದು ಶಿವಮೊಗ್ಗಕ್ಕೆ, ಒಂದು ಕಡೆಯೂ ಗೌರ್ಮೆಂಟ್ ಬಸ್ ಇಲ್ಲ. ಆ ಕಡೆ ಒಂದು ಶಿವಮೊಗ್ಗ ಆಗಲಿ, ಕಳಸ ಆಗಲಿ ಗೌರ್ಮೆಂಟ್ ಹಾಕಿದರೆ ಎಲ್ಲಿ ಅನುಕೂಲ ಆಗ್ತದೆ. ಭಾಳ ಒಳ್ಳೆ ಮಾಡಿದರು, ಹೆಂಗಸರಿಗೆ ಮನೆಯಲ್ಲಿ ಕೆಲಸ ಕಮ್ಮಿ ಆಯ್ತು, ಈಗ ಯಾಕೆ ಬಸ್ಸಲ್ಲಿ ತಿರುಗ್ತಾ ಇರ್ತಾರೆ ಆ ಕಡೆಯಿಂದ ಈ ಕಡೆ. ಹಾಂ, ಬಿಡಬೇಕು ಸರ್, ಹೆಚ್ಚು ಬಿಡಬೇಕು. ಈಗ ಹೆಂಗಸರಿಗೆ ಬೇರೆ ಮನೇಲಿ ಕೆಲಸ ಇಲ್ಲಲ್ಲ, ಬಸ್ಸಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಒಳ್ಳೆ ಒಳ್ಳೆ ಪರವಾಗಿಲ್ಲ, ಯಾಕೆ ಮನೆ ಕೆಲಸ ಮಾಡಿ ಹೆಂಗಸರಿಗೆ ಭಾಳ ಸುಸ್ತಾಗಿದೆ, ಅದಾದ ಮಾಡಲಿ. ಬಸ್ಸಲ್ಲಿ ಹೆಂಗಸರು ವಿಚಾರ ಅಂದರೆ, ಈಗ ಫ್ರೀ ಅಂದರೆ ಪೂರ್ತಿ ಫ್ರೀ ಕೊಡಬಾರ್ದಿತ್ತು. ಫ್ರೀ ಕೊಟ್ಟರೆ ಮತ್ತೆ ನಮ್ಮ ಇದಕ್ಕೆಲ್ಲ ಜನಕ್ಕೆಲ್ಲ ಅಷ್ಟು ಇದು ಸಿಗಲ್ಲ. ಅವ್ರಿಗೂ ಒಂದು ಸ್ವಲ್ಪ ಅರ್ಧ ಅಮೌಂಟ್ ಆದ್ರೂ ಒಂದು ಸ್ವಲ್ಪ ಹಾಕ್ಬೇಕಿತ್ತು ಅಂತ. 50% ಮಾಡೋದ, 50% ಇದ್ರೆ 25,000 ಮಾಡಬೇಕಿತ್ತು ಅಂತ. ಇನ್ನೊಂದು ಹೇಳಪ್ಪ ಅಂತಂದ್ರೆ, ಸರ್ಕಾರದಲ್ಲಿ ಲೇಡೀಸ್ಗೆ ಮಾತ್ರ ಕೊಟ್ಟ, ಜೆಂಟ್ಸ್ಗೂ ಅರ್ಧ ಮಾಡಿದ್ರು ಒಂದ್ರ ಆಗಿತ್ತು, ಅರ್ಧ ಮಾಡಿದ್ರು ಸರಿ ಆಗಿರೋದು. ಎಲ್ಲ ಸರ್ಕಾರ ನಡೆಸಕ್ಕ ಬಹಳ ತೊಂದರೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.